प्रवचन। श्री गुरुभ्यो नमः। हरि ओम। वंदे वंद्यं विधिभवमहेन्द्रादि वृंदारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मंगलैर्युक्तमंगैः सानाथन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हृन्मण्डले पुत्ररत्नं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अर्थकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणौघाकरानां वादिराजगुरून् वन्देहयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। श्रीहरिवायुगुरुगळ चरणारविन्दगळिगे वन्दिसि ಶ್ರೀಮದ್ ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಿ ನಮ್ಮ ವಾಕ್ಶುದ್ಧಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವ್ಯಾಸರಾಜರು ಮಾಡಿದ ಅದ್ಭುತವಾದಂಥ ಕಾರ್ಯ ಏನು ಅನ್ನೋದನ್ನು ವಾದೀಂದ್ರತೀರ್ಥ ಶ್ರೀಪಾದಂಗಳವರು ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. माया तंत्रामरारिस्मयमपनयतो मध्वसिद्धान्तनाम्नो नेत्राणीवत्रयोऽपि त्रिजगति निर्हरेः इन्धते यत्प्रबन्धाः यद्वा गद्वैतविद्याचलकुलकुलिशप्रौढिमाढौकते सः श्रेयो भूयो विदध्यात् सुमहितमहिमा सम्प्रति व्यासराजः। ಮಾಯಾತಂತ್ರಾಮರಾರಿಸ್ಮಯಮಪನಯತಃ ಮಧ್ವಸಿದ್ಧಾಂತ ನಾಮ್ನಃ. ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತ ಏನಿದೆ, ಇದು ನರಸಿಂಹದೇವರಿದ್ದಾವೆ. ನರಸಿಂಹದೇವರಿಗೆ ಮೂರು ಕಣ್ಣುಗಳು, ನೇತ್ರಾಣೀವತ್ರಯೋಪಿ. ನರಸಿಂಹದೇವರು ಪ್ರಾದುರ್ಭವಿಸಿದ್ದು ಅಮರಾರಿಯಾಗಿರತಕ್ಕಂಥ ಅಸುರನಾದ ಹಿರಣ್ಯಕಶಿಪುವಿನ ದರ್ಪವನ್ನು ಅಡಗಿಸಲಿಕ್ಕೆ. ಅದರಂತೆ ಮಾಯಾತಂತ್ರ ಮರಾರಿಸ್ಮಯಮಪನಯತಃ, ಮಾಯಾತಂತ್ರ ಅನ್ನುವಂಥ ಹಿರಣ್ಯಕಶಿಪುವಿನ ದರ್ಪ ಅಡಗಿಸಲಿಕ್ಕೆ ಮಧ್ವಸಿದ್ಧಾಂತ ಅಂತನ್ನೋದು ಉದಯಿಸಿತು. ಅದೇ ನರಸಿಂಹದೇವರಿದ್ದಾಗೆ. ನರಸಿಂಹದೇವರಿಗೆ ಮೂರು ಕಣ್ಣಾದರೆ ಮಧ್ವಸಿದ್ಧಾಂತದ ಮೂರು ಕಣ್ಣು ವ್ಯಾಸತ್ರಯ. ವ್ಯಾಸರಾಜರು ರಚನೆ ಮಾಡಿದಂತಹ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇಹೇ ಇಂಧತೆ ಯತ್ಪ್ರಬಂಧಾಃ. ವ್ಯಾಸರಾಜರ ಈ ಮೂರು ಪ್ರಬಂಧಗಳು ಮಧ್ವಸಿದ್ಧಾಂತವೆಂಬ ನರಸಿಂಹದೇವರ ಮೂರು ಕಣ್ಣಿದ್ದಾಗ. ಯದ್ವಾ ಅದ್ವೈತ ವಿದ್ಯಾಚಲ ಕುಲ ಕುಲಿಶ ಪ್ರೌಢಿ ಮಾಡವು ಕತೆ ಸಹ.
ಬೇರೆ ಗ್ರಂಥಗಳು ವ್ಯಾಸರಾಜರ ಇತರ ಗ್ರಂಥಗಳು ವಜ್ರಾಯುಧ ಇದ್ದಂತೆ ದುರ್ಮತ ಧ್ವಂಸದಲ್ಲಿ ವಜ್ರಾಯುಧ ಇದ್ದ ಹಾಗೆ ಅಂಥ ವ್ಯಾಸರಾಜರು ಶ್ರೇಯೋ ಭೂಯೋ ವಿದಧ್ಯಾತ್ ನಮಗೆ ಉತ್ತಮವಾದಂಥ ಜ್ಞಾನ ಸಂಪತ್ತನ್ನು ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂಥ ವ್ಯಾಸರಾಜರ ಪ್ರಸಿದ್ಧವಾದ ಮೂರು ಗ್ರಂಥಗಳು ಅದರಲ್ಲಿ ತಾತ್ಪರ್ಯ ಚಂದ್ರಿಕಾದ ವೈಶಿಷ್ಟ್ಯವನ್ನು ಒಂದೆರಡು ಮಾತುಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದೇವೆ. ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಎಷ್ಟು ಅದ್ಭುತವಾದ ಗ್ರಂಥ ಅಂದರೆ, ನಮಗೇನೇ ಬ್ರಹ್ಮಸೂತ್ರಗಳ ಮೇಲೆ ಬ್ರಹ್ಮಸೂತ್ರದ ಭಾಷ್ಯ ಟೀಕಾ ಅದನ್ನೆಲ್ಲ ಓದಿದಾಗ ಏನು ಸಂದೇಹ ಬಂದರೂ ಕೂಡ ಅದಕ್ಕೆಲ್ಲ ಪರಿಹಾರ ಸಿಗ್ತದೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ. ಮೊದಲು ಬಂದಿರತಕ್ಕಂಥ ಸಂಶಯಗಳಿಗೆಲ್ಲ ಪರಿಹಾರ ಆಗ್ತದೆ. ಅದನ್ನು ಓದಿಬಿಟ್ರೆ ಮತ್ತೆ ಹೊಸ ಸಂಶಯ ಗರ್ಭಸ್ರಾವೇಣೈವ ಗತಃ ಅನ್ನುವಂತೆ ಹುಟ್ಟುವಾಗಲೇ ನಾಶ ಆಗಿಬಿಡ್ತದೆ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ನೆನಪು ಮಾಡಿಕೊಂಡ್ರೆ. ಒಂದು ಬ್ರಹ್ಮಸೂತ್ರ ಇದೆ, ಓಂ ತದಧಿಗಮ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ. ಭಗವಂತನ ತದಧಿಗಮೆ, ಭಗವಂತನ ಸಾಕ್ಷಾತ್ಕಾರ ಆದರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು. ಉತ್ತರಾಘಸ್ಯ ಅಶ್ಲೇಷ, ಪೂರ್ವಾಘಸ್ಯ ವಿನಾಶ. ಭಗವಂತನ ಸಾಕ್ಷಾತ್ಕಾರಕ್ಕಿಂತ ಪೂರ್ವದಲ್ಲಿ ಮಾಡಿದ ಪಾಪಗಳೇನಿರ್ತದೆ ಅದೆಲ್ಲ ನಾಶ ಆಗ್ತದೆ. ಮುಂದೆ ಮಾಡಿದ ಪಾಪ ಅಶ್ಲೇಷ ಅಂದರೆ ಅಂಟೋದೇ ಇಲ್ಲ. ಭಗವಂತನ ಸಾಕ್ಷಾತ್ಕಾರದ ಮಹಿಮೆ ಅದು. ತದಧಿಗಮೇ ಸತಿ ಭಗವಂತನ ಸಾಕ್ಷಾತ್ಕಾರ ಆದರೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ. ಉತ್ತರಾಘಸ್ಯ ಅಶ್ಲೇಷ ಪೂರ್ವಾಘಸ್ಯ ವಿನಾಶ. ಅದರಂತೆ ತದಧಿಗಮೆ ಅಂದರೆ ತಾತ್ಪರ್ಯ ಚಂದ್ರಿಕಾ ಅಧಿಗಮೆ. ತಾತ್ಪರ್ಯ ಚಂದ್ರಿಕಾ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಉತ್ತರಾಘಸ್ಯ ಅಶ್ಲೇಷ, ಮುಂದಿನ ಸಂಶಯಗಳು ಬರೋದೇ ಇಲ್ಲ, ಅಂಟೋದೇ ಇಲ್ಲ. ಹಿಂದೆ ಬಂದಂಥ ಸಂಶಯಗಳೆಲ್ಲ ಪರಿಹಾರ ಆಗ್ತದೆ. ಹೀಗೆ ಆ ಸೂತ್ರ ತಾತ್ಪರ್ಯ ಚಂದ್ರಿಕಾಕ್ಕೆ ಅನ್ವಯ ಆಗ್ತದೆ. ಅಂಥ ಒಂದು ವಿಶಿಷ್ಟವಾದ ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಅದರಲ್ಲಿ ಒಂದೆರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇನೆ. ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಅಂತ ಒಂದು ಸೂತ್ರ. ಓಂ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಓಂ. ಇಲ್ಲಿ ಏನು ಪ್ರಶ್ನೆ ಬಂದಿದೆ ಅಂತಂದರೆ, ವೇದದಲ್ಲಿ ಮೃದಬ್ರವೀತ್ ಆಪೋಬ್ರುವನ್, ಮೃದಬ್ರವೀತ್ ಅಂದ್ರೇನು, ಮೃತ ಅಬ್ರವೀತ್ ಮಣ್ಣು ಮಾತಾಡಿತು, ಮಣ್ಣು ಹೇಳಿತು, ಆಪೋಬ್ರುವನ್ ನೀರು ಹೇಳಿತು, ಏನರ್ಥ ಮಣ್ಣು ಮಾತಾಡಿತು ನೀರು ಹೇಳಿತು? ಇದು ಸಾಧ್ಯನೇ ಇಲ್ಲ, ಇದು ವೇದ ಅಪ್ರಮಾಣನೇ ಆಗಬೇಕು, ಇದು ಯುಕ್ತಿ ವಿರುದ್ಧ. ವೇದ ಹೇಳೋದು ಯುಕ್ತಿ ವಿರುದ್ಧ. ಏನು ಯುಕ್ತಿ? ಮೃತ ನವಕ್ತ್ರಿ ಜಡತ್ವಾತ್, ಮಣ್ಣು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಜಡ ಆದ್ದರಿಂದ ಅನ್ನುವ ಜಡತ್ವ ಯುಕ್ತಿಯಿಂದ ವಿರುದ್ಧ ಆಗಿದೆ ಮೃದಬ್ರವೀತ್ ಅನ್ನೋ ವಾಕ್ಯ. ಆದ್ದರಿಂದ ಶ್ರುತಿ ಪ್ರಮಾಣವೇ ಅಲ್ಲ. ಆಪೋಬ್ರುವನ್ ನೀರು, ಅದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಜಡತ್ವಾತ್. ಹೀಗೆ ಜಡತ್ವ ಯುಕ್ತಿಯಿಂದ ಈ ಶ್ರುತಿಗಳೆಲ್ಲ ವಿರುದ್ಧ ಆದ್ದರಿಂದ ಅಪ್ರಮಾಣ. ಇಂಥ ಅಪ್ರಮಾಣಭೂತವಾದ ಶ್ರುತಿಯಿಂದ ಜಗಜ್ಜನ್ಮಾಧಿಕಾರಣತ್ವವನ್ನು ವಿಷ್ಣುವಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥ ಪೂರ್ವಪಕ್ಷ ಬಂದಾಗ ಓಂ ಅಭಿಮಾನಿ ವ್ಯಪದೇಶಸ್ತು ಅಂತ ಉತ್ತರ ಕೊಟ್ಟರು ವ್ಯಾಸರು. ವ್ಯಾಸರು ಏನು ಉತ್ತರ ಹೇಳ್ತಿದ್ದಾರೆ? ಅಲ್ಲಿ ಮೃದಬ್ರವೀತ್ ಅಂದರೆ ಜಡವಾದ ಮಣ್ಣು ಅಂತ ಅರ್ಥ ಅಲ್ಲ ಮೃತ ಶಬ್ದಕ್ಕೆ, ಅದು ಅಭಿಮಾನಿ ವ್ಯಪದೇಶ, ಮಣ್ಣಿಗೆ ಅಭಿಮಾನಿಯಾದಂಥ ದೇವತೆ, ಆ ದೇವತೆ ಮಾತಾಡಿದ್ದು. ನೀರು ಮಾತಾಡಿತು ಅಂತ ಅರ್ಥ ಅಲ್ಲ, ನೀರಿಗೆ ಅಭಿಮಾನಿಯಾದ ದೇವತೆ ಮಾತಾಡಿದ್ದು. ಹಾಗೆ ಅರ್ಥ ಮಾಡಿದರೆ, ಆ ಅರ್ಥ ಇಟ್ಕೊಂಡಾಗ ವೇದ ಅಪ್ರಮಾಣ ಆಗಬೇಕಾಗಿಲ್ಲ, ವೇದಕ್ಕೆ ಯುಕ್ತಿ ವಿರೋಧ ಏನೂ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇದರ ಮೇಲೆ ಬರೋ ಪ್ರಶ್ನೆ ಏನು ಅಂತಂದರೆ, ವೇದ ಮತ್ತು ಯುಕ್ತಿ ಎರಡನ್ನು ವಿಚಾರ ಮಾಡಿದರೆ ಯಾವುದು ಪ್ರಬಲ ಯಾವುದು ದುರ್ಬಲ? ವೇದವೇ ಪ್ರಬಲ, ಯುಕ್ತಿ ಎನ್ನುವುದು ದುರ್ಬಲ.
ಮೃತ್ ನವಕ್ತ್ರಿ ಜಡತ್ವಾತಂತ ಯುಕ್ತಿ ಹೇಳಿದರೆ ಈ ಯುಕ್ತಿ ವಿರೋಧ ಬಂತು ಅಂತ ಹೇಳಿ ವೇದಕ್ಕೆ ಬೇರೆ ಅರ್ಥ ಯಾಕೆ ಹೇಳಬೇಕು, ಅನ್ಯರ್ಥವನ್ನು ಯಾಕೆ ಕಲ್ಪನೆ ಮಾಡಬೇಕು? ಹೇಗಿದ್ದರೂ ಯುಕ್ತಿ ದುರ್ಬಲ, ದುರ್ಬಲವಾದ ಯುಕ್ತಿಗೇನೆ ಆ ವೇದದಿಂದ ಬಾಧ ಹೇಳಿಬಿಟ್ರೆ ಆಯಿತು. ಬಾಧ ಹೇಳೋದು ಅಂದ್ರೇನು, ಆ ಯುಕ್ತಿಯೇ ಅಪ್ರಮಾಣ ಅಂತ ಹೇಳಿಬಿಡಬೇಕು. ಅದನ್ನು ಆ ವಿರೋಧವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅರ್ಥಾಂತರ ಮಾಡಬೇಕು, ಅಭಿಮಾನಿ ದೇವತಾಪರವಾಗಿಟ್ಟುಕೊಳ್ಬೇಕು. ಇದೆಲ್ಲ ಯಾಕೆ ಸುಲಭವಾಗಿ ವ್ಯಾಸರು ಯುಕ್ತಿ ಬಾಧಿತ ಅದು ದುರ್ಬಲ ಅಂತ ಹೇಳಿ ಅದಕ್ಕೆ ಬಾಧ ಹೇಳಿಬಿಡಬಹುದಾಗಿತ್ತಲ್ಲ ಅಂತನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತದೆ. ಯುಕ್ತಿ ದುರ್ಬಲ ಆದ್ದರಿಂದ ಅದು ಅದಕ್ಕೆ ಸ್ವಾತಂತ್ರ್ಯನ ಪ್ರಾಮಾಣ್ಯನೇ ಇಲ್ಲ, ದುರ್ಬಲ ಬೇರೆ, ವೇದಕ್ಕಿಂತ ಅಂತೂ ಅತಿ ದುರ್ಬಲ ಅದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ವ್ಯಾಸರಾಜರು ಉತ್ತರ ಕೊಡ್ತಾರೆ. ಪ್ರಬಲೈರ್ ಬಾಧ್ಯತಾಯಾಮ್ ಹಿ ಹೇತು ದುರ್ಬಲತೈವ ನ ಕಿಂತು ತತ್ ಪ್ರತಿಕೂಲತ್ವ ವಿಶಿಷ್ಟಾತ್ರ ಚ ನಾಸ್ತಿ ಸ ಮಹಾರಾಜ ಕುಮಾರೋಪಿ ಸ್ವಸ್ವಾಚ್ಛಂದ್ಯಾ ವಿರೋಧಿನಃ ಬಾಧತೆ ನೈವ ಲೋಕೇಪಿ ದುರ್ಬಲಾನ್ ಭಿಕ್ಷುಕಾದಿಕಾನ್. ಒಂದು ಪ್ರಬಲವಾದ ಪ್ರಮಾಣ ದುರ್ಬಲವನ್ನು ಬಾಧಿಸಬೇಕು ಅಂತಂದರೆ ಅದು ಬರೇ ದುರ್ಬಲ ಆಗಿದೆ ಅನ್ನೋ ಕಾರಣದಿಂದ ಬಾಧಿಸೋದಿಲ್ಲ. ಆ ಪ್ರಬಲಕ್ಕೆ ಏನಾದರೂ ಆ ದುರ್ಬಲವಾದದ್ದು ಪ್ರತಿಕೂಲ ಆದರೆ ಮಾತ್ರ ಬಾಧಿಸ್ತದೆ. ಈಗ ಮಣ್ಣು ಮಾತಾಡೋದಿಲ್ಲ ಜಡ ಆದ್ದರಿಂದ ಅನ್ನುವಂಥ ಯುಕ್ತಿ, ಜಡತ್ವ ಯುಕ್ತಿ ದುರ್ಬಲ ಆಗಿರಬಹುದು, ಆದರೆ ಮೃದಬ್ರವೀತ್ ಅನ್ನುವಂಥ ವೇದಕ್ಕೆ ಅದೇನು ಪ್ರತಿಕೂಲ ಅಲ್ಲ, ಪ್ರತಿಕೂಲ ಅಲ್ಲ. ಪ್ರತಿಕೂಲ ಆದರೆ ಬಾಧಿಸಬೇಕು, ಅದಕ್ಕೆ ಅದನ್ನು ಹೊಡೆದಾಕಿ ಅಪ್ರಮಾಣ ಅಂತ ಬದಿಗೆ ತಳ್ಳಬೇಕು. ಆದರೆ ಈ ಯುಕ್ತಿ ಹೌದು, ಜಡ ಆದ್ದರಿಂದ ಮಾತಾಡೋದಿಲ್ಲ, ಜಡ ಯಾವುದು ಕೂಡ ಮಾತಾಡೋದಿಲ್ಲ, ಮಣ್ಣು ಜಡ ಆದ್ದರಿಂದ ಮಾತಾಡೋದಿಲ್ಲ ಅಂತ ಯುಕ್ತಿ ಹೇಳಿದರೆ ಯುಕ್ತಿ ಸರಿಯೇ, ಎಲ್ಲಾದರೂ ಜಡ ಮಾತಾಡೋದು ಅಂತುಂಟೆ? ಸುಮ್ಮನೆ ವೇದವು ಇದನ್ನು ಬಾಧಿಸಲಿ ಅಪ್ರಮಾಣ ಅಂತ ಮಾಡಿ ತಳ್ಳಿ ಹಾಕಲಿ ಅಂತಂದರೆ ಯಾಕೆ ತಳ್ಳಿ ಹಾಕ್ತದೆ? ವೇದಕ್ಕೇನಾದರೂ ಪ್ರತಿಕೂಲ ಆದರೆ ಆಗ್ತದೆ, ಇದು ಪ್ರತಿಕೂಲ ಅಲ್ಲ. ಯಾಕೆ ಅಂದರೆ ವೇದಕ್ಕೆ ಮೃದಬ್ರವೀತ್ ಅನ್ನೋ ವೇದಕ್ಕೆ ಸ್ವರಸವಾದ ಅರ್ಥ ಏನು, ಮುಖ್ಯ ಅರ್ಥ ಏನು, ಅದಕ್ಕೆ ಇದು ಪ್ರತಿಕೂಲ ಆಗಿದೆಯೋ ಅಂತ ವಿಚಾರ ಮಾಡಬೇಕು. ಮೃದಬ್ರವೀತ್ ಅನ್ನುವಂಥ ವೇದಕ್ಕೆ ಸ್ವರಸ ಅರ್ಥ ಏನು, ದೇವತೆಯು ಮಾತಾಡಿದ್ದು ಅಂತಲೇ ಅರ್ಥ. ಸ್ವರಸ ಅರ್ಥವೇ ಅದು, ಮುಖ್ಯ ಅರ್ಥವೇ ಅದು. ಮೃತ ಅಂತಂದರೆ ಮಣ್ಣಿನ ಅಭಿಮಾನಿ ದೇವತೆ. ವೇದ ಉಪನಿಷತ್ತು ಇದೆಲ್ಲ ಜಡವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟದ್ದಲ್ಲ, ಜಡ ಪದಾರ್ಥಗಳನ್ನು ಅದರ ವಿಚಾರಕ್ಕೋಸ್ಕರ ವೇದ ಬೇಕಾಗಿಲ್ಲ. ಅತೀಂದ್ರಿಯವಾದ ದೇವತೆಗಳು, ಆ ದೇವತಾ ನಿಯಾಮಕನಾದ ಅತೀಂದ್ರಿಯನಾದ ಪರಮಾತ್ಮ, ಅದನ್ನು ಹೇಳಲಿಕ್ಕೆ ವೇದ ಹೊರಟದ್ದು ಹೊರತು ಕಣ್ಣಿಗೆ ಕಾಣಿಸುವಂಥ ಜಡದ ಬಗ್ಗೆ ವಿಚಾರ ಮಾಡಲಿಕ್ಕೆ ವೇದ ಹೊರಟದ್ದೇ ಅಲ್ಲ. ಕೆಲವರು ಹಾಗೆ ಅರ್ಥ ಮಾಡ್ತಾರೆ, ಉಪನಿಷತ್ತುಗಳನ್ನೆಲ್ಲ ಜಡಪರವಾಗಿ ಮಾಡಿಬಿಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಉಪನಿಷತ್ತು ವೇದ ಎಲ್ಲದಕ್ಕೂ ಕೂಡ ಆಧ್ಯಾತ್ಮಪರವಾಗಿ ಅರ್ಥ ಮಾಡೋದು, ಎಲ್ಲ ದೇವತಾಪರವಾಗಿ ಭಗವತ್ಪರವಾಗಿ ಅರ್ಥ ಮಾಡ್ತೇವೆ. ಮೂರ್ಖರಿಗೆ ಮಣ್ಣು ಅಂತಂದು ಕೂಡಲೇ ಅಜ್ಞ ಜನರಿಗೆ ಏನು ಪ್ರಸಿದ್ಧಿ ಆಗ್ತದೆ? ಮಣ್ಣು ಅಂದರೆ ಮಣ್ಣು, ಜಡವಾದ ಮಣ್ಣು. ಪ್ರಾಜ್ಞ ಪ್ರಸಿದ್ಧಿ ಏನು? ಪ್ರಾಜ್ಞರು ಅಂದರೆ ವೇದಾಧ್ಯಯನ ಮಾಡಿದವರು, ಅವರಿಗೆ ಯಾವುದು ಪ್ರಸಿದ್ಧವಾದ ಅರ್ಥ? ಮಣ್ಣು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಅಂತಲೇ ಪ್ರಸಿದ್ಧ. ಹೀಗೆ ಮೂರ್ಖ ಪ್ರಸಿದ್ಧವಾಗಿರತಕ್ಕಂಥ ಮಣ್ಣು ಅನ್ನುವ ಅರ್ಥಕ್ಕಿಂತ ಪ್ರಾಜ್ಞೆ ಪ್ರಸಿದ್ಧವಾಗಿರತಕ್ಕಂಥ ದೇವತಾ ಅನ್ನುವ ಅರ್ಥವೇ ಶ್ರೇಷ್ಠವಾದ್ದು, ಅದನ್ನೇ ಇಟ್ಕೊಳ್ಬೇಕು. ಮೃದಬ್ರವೀತ್ ಅನ್ನೋದಕ್ಕೆ ದೇವತೆ ಮಾತಾಡಿದ್ದು ಅಂತ ಅರ್ಥ ಇಟ್ಕೊಂಡು ಬಿಟ್ಟರೆ ಅದಕ್ಕೆ ಈ ಜಡವಾದ ಮಣ್ಣು ಮಾತಾಡೋದಿಲ್ಲ ಅನ್ನೋದು ಹೇಗೆ ಪ್ರತಿಕೂಲ ಆಗ್ತದೆ? ಜಡವಾದ ಮಣ್ಣು ಮಾತಾಡೋದು ಬೇಡ, ವೇದ ಅದನ್ನು ಹೇಳೇ ಇಲ್ಲ. ವೇದ ಹೇಳ್ತಾ ಇರೋದು ದೇವತೆ ಮಾತಾಡಿದ್ದು ಅಂತ. ಅದರಿಂದ ಪ್ರತಿಕೂಲ ಅಲ್ಲ, ಪ್ರತಿಕೂಲ ಅಲ್ಲ ಅಂತಂದ ಮೇಲೆ ಅದನ್ನು ಯಾಕೆ ಬಾಧಿಸಬೇಕು? ಈಗ ಒಬ್ಬ ರಾಜಕುಮಾರ ಇದ್ದಾನೆ, ಮಹಾರಾಜಕುಮಾರ, ಪ್ರಬಲ ಅವನು. ಯಾರೋ ಭಿಕ್ಷುಕರು ದಾರಿಯಲ್ಲಿ ಕೂತಿರ್ತಾರೆ, ಸಾಲಕ್ಕೆ ಭಿಕ್ಷೆ ಬೆಳ್ಳಿ ಕೂತಿರ್ತಾರೆ, ದುರ್ಬಲರೇ ಅವರು, ರಾಜಕುಮಾರನಿಗಿಂತ ದುರ್ಬಲರು. ಸುಮ್ಮನೆ ಈ ರಾಜಕುಮಾರ ನಾನು ಪ್ರಬಲ ಇವರೆಲ್ಲ ದುರ್ಬಲರು ಅಂತ ಅವ್ರನ್ನ ಹೊಡೆದಾಕ್ಲಿಕ್ಕೆ ಹೋಗ್ತಾನೆ? ಹಾಕೋದಿಲ್ಲ. ಯಾಕೆ? ಆ ದುರ್ಬಲರಾದ ಭಿಕ್ಷುಕರು ಇವನಿಗೇನಾದರೂ ಪ್ರತಿಕೂಲ ಮಾಡಿದರೆ ಬಾಧಿಸ್ತಾನೆ. ಪ್ರತಿಕೂಲರಾಗಿಲ್ಲ, ಸುಮ್ಮನೆ ತಂಪಾಡಿಗೆ ತಾವಿದ್ದಾರೆ ಅಂತಂದರೆ ಯಾಕೆ ಬಾಧಿಸ್ತಾನೆ? ಮಹಾರಾಜಕುಮಾರೋಪಿ ಸ್ವಸ್ವಾಚ್ಛಂದೆ ಅವಿರೋಧಿನಃ, ತನ್ನ ಸ್ವಚ್ಛಂದತೆಗೆ ವಿರೋಧ ಮಾಡದೇ ಇರುವಂತಹ ದುರ್ಬಲಾನ್ ಭಿಕ್ಷುಕಾದಿಕಾನ್ ನೈವ ಬಾಧತೆ.
ತನಗೆ ವಿರೋಧ ಮಾಡಿದರೆ, ತನ್ನ ಸ್ವಚ್ಛಂದತ್ವಕ್ಕೆ ವಿರುದ್ಧವಾದರೆ ಆವಾಗ ಬಾಧಿಸ್ತಾನೆ. ಸುಮ್ ಸುಮ್ಮನೆ ಭಿಕ್ಷುಕರನ್ನ ನಮ್ಮ ದೇಶದಲ್ಲಿ ಇರಬಾರ್ದು, ಎಲ್ಲರನ್ನೂ ಸಹಿಸಿಬಿಡೋಣ ಅಂತ ಬಾಧಿಸ್ತಾನೇನು? ಹಾಗೆ ಮೃದಬ್ರವೀತ್ ಅನ್ನುವಂಥ ವೇದ ಅದು ಪ್ರಬಲ. ಅದರ ಸ್ವಚ್ಛಂದ್ಯ ಅಂದರೆ ಏನು, ಮುಖ್ಯ ಅರ್ಥ ಏನು? ಮಣ್ಣು ಮಾತಾಡಿದ್ದು ಅಂತಲೇ ಮುಖ್ಯ ಅರ್ಥ. ಅದಕ್ಕೆ ವಿರೋಧ ಆಗದೇ ಇರತಕ್ಕಂಥ ಯುಕ್ತಿಯನ್ನು ಯಾಕೆ ಬಾಧಿಸಬೇಕು? ಅದರಿಂದ ಯುಕ್ತಿಯನ್ನು ಬಾಧಿಸಲಿಕ್ಕೆ ಹೋಗಲಿಲ್ಲ ವೇದ, ಅದನ್ನು ಹೇಳಲಿಲ್ಲ ವ್ಯಾಸರು. ಇಲ್ಲಿ ಶ್ರುತಿ ಪ್ರಬಲ, ಯುಕ್ತಿ ಅಪ್ರಮಾಣ ಅಂತ ಸಿದ್ಧಾಂತ ಕೊಡಲಿಲ್ಲ. ಮೃದಬ್ರವೀತ್ ಅನ್ನೋದಕ್ಕೆ ಸ್ವರಸವಾದ ಪ್ರಾಜ್ಞೆ ಪ್ರಸಿದ್ಧವಾದ ಅರ್ಥ ಏನು, ದೇವತಾಪರವಾದ ಅರ್ಥವನ್ನು ಇಟ್ಟುಕೊಳ್ಬೇಕು. ಆವಾಗ ಇದು ಪ್ರತಿಕೂಲವೇ ಆಗೋದಿಲ್ಲ, ಈ ದುರ್ಬಲವಾದ ಯುಕ್ತಿ. ಇಷ್ಟನ್ನು ಮಾತ್ರ ಹೇಳಿದ್ದಾರೆ. ಎಂಥ ದೃಷ್ಟಾಂತ ಕೊಟ್ಟು ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಇದು ನಮಗೆ ಬರುವ ಸಂದೇಹವನ್ನು ಪರಿಹಾರ ಮಾಡೋದು ಅಂದರೆ ಹಾಗೆ. ಪ್ರಬಲೈರ್ ಬಾಧ್ಯತಾಯಾಮ್ ಹಿ ಹೇತು ದುರ್ಬಲತೈವನ. ಪ್ರಬಲದಿಂದ ಒಂದು ವಸ್ತು ಬಾಧ್ಯ ಆಗಬೇಕಾದರೆ ಬರೇ ದುರ್ಬಲತ್ವ ಕಾರಣ ಅಲ್ಲ, ಕಿಂತು ತತ್ ಪ್ರತಿಕೂಲತ್ವ ವಿಶಿಷ್ಟ ದುರ್ಬಲತಾ. ಪ್ರಬಲಕ್ಕೆ ಪ್ರತಿಕೂಲವಾದ ದುರ್ಬಲತ್ವವು ಅದು ಬಾಧ್ಯವಾಗ್ತದೆ. ಅತ್ರ ಚ ನಾಸ್ತಿ ಸ ಮೃತ ನವಕ್ತ್ರಿ ಜಡತ್ವ ಅನ್ನೋ ಯುಕ್ತಿಯಲ್ಲಿ ಶ್ರುತಿಯ ಪ್ರಧಾನ ಅರ್ಥಕ್ಕೆ ಅದು ವಿರುದ್ಧ ಅಲ್ಲೇ ಇಲ್ಲ, ಪ್ರತಿಕೂಲ ಆಗೇ ಇಲ್ಲ. ವೇದ ಪ್ರತಿಕೂಲತಾ ಇಲ್ಲವೇ ಇಲ್ಲ ಈ ಯುಕ್ತಿಗೆ. ಇದು ವ್ಯಾಸರಾಜರು ಕೊಡ್ತಕ್ಕಂಥ ಉತ್ತರ ಮತ್ತು ಲೌಕಿಕ ದೃಷ್ಟಾಂತ. ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಬಿಂಬ ಪ್ರತಿಬಿಂಬ ಭಾವ ಸಂಬಂಧಪಟ್ಟಂಥ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ. ಜೀವರಿಗೂ ಪರಮಾತ್ಮನಿಗೂ ಏನು ಸಂಬಂಧ ನಮ್ಮ ಸಿದ್ಧಾಂತದಲ್ಲಿ? ಜೀವರೆಲ್ಲರೂ ಪ್ರತಿಬಿಂಬರು, ಭಗವಂತ ಬಿಂಬ, ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬರು. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಇದರ ಮೇಲೆ ಈ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಇಟ್ಟುಕೊಂಡಾಗ ಒಂದು ಪ್ರಶ್ನೆ ಬರ್ತದೆ. ಭಗವಂತ ಒಬ್ಬನೇ ಒಬ್ಬನೇ, ಈ ಪ್ರತಿಬಿಂಬರಾದ ಜೀವರು ಮಾತ್ರ ಬ್ರಹ್ಮದೇವರು ಒಂಥರ ಇದ್ದಾರೆ, ಇಂದ್ರದೇವರು ಒಂದು ರೀತಿ, ಋಷಿಗಳು ಒಂದು ರೀತಿ, ಮನುಷ್ಯರು ಒಂದು ರೀತಿ, ದಾನವರು ಒಂದು ರೀತಿ, ಕೆಲವರು ಸಾತ್ವಿಕರು, ಕೆಲವರು ರಾಜಸರು, ಕೆಲವರು ತಾಮಸರು. ಈ ವೈಚಿತ್ರ್ಯ ಯಾಕೆ ಬಂತು? ಬಿಂಬನಾದ ಪರಮಾತ್ಮನಲ್ಲಿ ಏಕರೂಪತೆ ಇರುವಾಗ ಈ ಪ್ರತಿಬಿಂಬಗಳಲ್ಲಿ ವೈಚಿತ್ರ್ಯ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಒಂದು ಸೂತ್ರ ಮಾಡಿದ್ದಾರೆ. ಓಂ ಅದೃಷ್ಟ ನಿಯಮಾತ್. ಓಂ ಅದೃಷ್ಟ ಅಂತಂದರೆ ಪ್ರವಾಹತಃ ಅನಾದಿಯಾಗಿರ್ತಕ್ಕಂಥ ಅವರ ಪುಣ್ಯಪಾಪ ಕರ್ಮ. ಅದರ ಅನಿಯಮಾತ್ ಅಂದರೆ ವೈಚಿತ್ರ್ಯ, ಅನಿಯಮ ಅಂದರೆ ವೈಚಿತ್ರ್ಯ. ಎಲ್ಲರೂ ಎಲ್ಲ ಜೀವರೂ ಪರಮಾತ್ಮನ ಪ್ರತಿಬಿಂಬರೇ, ಆದರೆ ವೈಚಿತ್ರ್ಯ ಯಾಕೆ ಬಂತು ಅಂತಂದರೆ ಈ ಜೀವರಲ್ಲಿ ಪ್ರವಾಹತಃ ಅನಾದಿಯಾದ ಕರ್ಮಗಳಿದೆ. ಕೆಲವರು ಅನಾದಿಕಾಲದಿಂದ ಪುಣ್ಯಕರ್ಮ ಮಾಡ್ತಾರೆ, ಅದರಿಂದ ಮತ್ತೆ ಪುಣ್ಯಕರ್ಮ, ಹೀಗೆ ಪ್ರವಾಹ ಅನಾದಿಯಾದ ಕರ್ಮ ಪ್ರವಾಹ ನಡೀತಾ ಇರ್ತದೆ. ಅದರಿಂದ ಜೀವರಲ್ಲಿ ವೈಚಿತ್ರ್ಯ ಬಂತು. ಪ್ರತಿಬಿಂಬರಾಗಿಯೇ ಇದ್ದಾರೆ, ಆದರೂ ಅವರವರ ಪುಣ್ಯಪಾಪ ಕರ್ಮ ವೈಚಿತ್ರ್ಯದಿಂದ ವೈಚಿತ್ರ್ಯ ಬಂತು ಅಂತ ಅದೃಷ್ಟ ನಿಯಮಾತ್ ಅನ್ನೋ ಸೂತ್ರದಲ್ಲಿ ಅದಕ್ಕೆ ಉತ್ತರ ಕೊಟ್ಟರು. ಬಿಂಬ ಒಬ್ಬನೇ, ಅವನಲ್ಲಿ ಏನೂ ವೈಚಿತ್ರ್ಯ ಇಲ್ಲ, ಆದರೆ ಪ್ರತಿಬಿಂಬರಲ್ಲಿ ವೈಚಿತ್ರ್ಯ ಬರಲಿಕ್ಕೆ ಅವರವರ ಅದೃಷ್ಟ ಅಂದರೆ ಪುಣ್ಯಪಾಪಾದಿ ಕರ್ಮಗಳು, ಆ ಕರ್ಮ ವೈಚಿತ್ರ್ಯದಿಂದ ವೈಚಿತ್ರ್ಯ ಬಂತು. ಇದೇ ರೀತಿ ಭಕ್ತಿಪಾದದಲ್ಲಿ ಒಂದು ಕಡೆ ಬರ್ತದೆ. ಜೀವರ ಆನಂದ ಪರಮಾತ್ಮನ ಆನಂದದ ಪ್ರತಿಬಿಂಬ, ಆದರೆ ಜೀವರ ಆನಂದ ತಾರತಮ್ಯೋಪೇತವಾಗಿದೆ. ಭಗವಂತನ ಆನಂದ ತಾರತಮ್ಯೋಪೇತ ಅಲ್ಲ, ಪೂರ್ಣಾನಂದ. ಬ್ರಹ್ಮದೇವರ ಆನಂದ, ಇಂದ್ರದೇವರು, ರುದ್ರದೇವರು ಇವರದ್ದೆಲ್ಲ ಆನಂದಗಳು ತಾರತಮ್ಯೋಪೇತವಾಗಿದೆ. ಈ ಜೀವರ ಆನಂದನೂ ಪರಮಾತ್ಮನ ಆನಂದದ ಪ್ರತಿಬಿಂಬನೇ. ಈ ಆನಂದದಲ್ಲಿ ಯಾಕೆ ವೈಚಿತ್ರ್ಯ ಬಂತು, ಜ್ಞಾನ ಆನಂದಾದಿಯಲ್ಲಿ ಯಾಕೆ ವೈಚಿತ್ರ್ಯ ಬಂತು ಅಂತನ್ನೋ ಪ್ರಶ್ನೆ ಮಾಡಿಕೊಂಡು ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಓಂ ಅಂತ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎರಡು ಕಡೆ ಹೇಳಿದ್ದಾರೆ ಒಂದೇ ವಿಷಯ, ಜೀವಾನಂದಾದಿಗಳು ಪ್ರತಿಬಿಂಬ, ಇದು ಯಾಕೆ ವಿಚಿತ್ರ ಆಯಿತು ಅನ್ನೋದಕ್ಕೆ ಸ್ಥಾನ ವಿಶೇಷಾತ್,
ಆ ಬ್ರಹ್ಮದೇವರು ಒಂದು ಸ್ಥಾನ, ಆನಂದಕ್ಕೆ ಇನ್ನೊಂದು ಸ್ಥಾನ, ರುದ್ರ, ಇಂದ್ರ, ಮನುಷ್ಯರು ಇವರೆಲ್ಲ ಸ್ಥಾನ. ಆ ಸ್ಥಾನದಲ್ಲಿ ವಿಶೇಷ ಗುಣಗಳಿರೋದರಿಂದ ಆನಂದಾದಿಗಳಲ್ಲಿ ವೈಚಿತ್ರ್ಯ ಬಂತು ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಜೀವರಲ್ಲಿ ಯಾಕೆ ವೈಚಿತ್ರ್ಯ ಬಂತು ಅಂತಂದರೆ ಅವರವರ ಅದೃಷ್ಟ ವೈಚಿತ್ರ್ಯ, ಪುಣ್ಯಪಾಪ ಕರ್ಮದ ವೈಚಿತ್ರ್ಯದಿಂದ ವೈಚಿತ್ರ್ಯ ಬಂತು. ಪರಮಾತ್ಮನಲ್ಲೇನು ವೈಚಿತ್ರ್ಯ ಇಲ್ಲ, ಒಂದೇ ವಿಷಯ ಎರಡು ಕಡೆ ಯಾಕೆ ಬಂತು? ಅದೃಷ್ಟ ಅನೇಮಾತ್ ಅನ್ನೋ ಒಂದು ಸೂತ್ರದಲ್ಲೂ ಹೇಳಿದ್ದಾರೆ, ಸ್ಥಾನ ವಿಶೇಷಾತ್ ಪ್ರಕಾಶಾಧಿಪತ ಅನ್ನೋ ಸೂತ್ರದಲ್ಲೂ ಹೇಳಿದ್ದಾರೆ. ಅದಕ್ಕೆ ಪುನರುಕ್ತಿ ಆಯ್ತಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಚಂದ್ರಿಕಾಕಾರರು ಹೇಳ್ತಾರೆ, ಇದು ಪುನರುಕ್ತಿ ಅಲ್ಲ, ಅದೃಷ್ಟಾನೇಮಾತನ್ನಲ್ಲಿ ಯಾವ ಸಂಶಯವನ್ನು ಪರಿಹಾರ ಮಾಡಿದ್ದು? ಜೀವರಲ್ಲಿ ವೈಚಿತ್ರ್ಯ ಯಾಕೆ ಬಂತು? ಎಲ್ಲ ಜೀವರು ಒಬ್ಬನೇ ಪರಮಾತ್ಮನ ಪ್ರತಿಬಿಂಬವಾದಾಗ ಯಾಕೆ ಜೀವರಲ್ಲಿ ವೈಚಿತ್ರ್ಯ ಬಂತು ಅನ್ನುವ ಶಂಕೆಗೆ ಅವರವರ ಅನಾದಿಯಾದ ಪುಣ್ಯಪಾಪ ಕರ್ಮಗಳಿಂದ ವೈಚಿತ್ರ್ಯ ಅನ್ನೋ ಪರಿಹಾರ ಹೇಳಿದ್ದು. ಈ ಸ್ಥಾನ ವಿಶೇಷ ಅನ್ನೋ ಸೂತ್ರಕ್ಕೆ ಇಲ್ಲಿ ಯಾವ ಶಂಕಾ ಪರಿಹಾರ ಮಾಡಿದ್ದಾರೆ ಅಂತಂದರೆ, ಪ್ರತಿಬಿಂಬರಾದ ಜೀವರಲ್ಲಿ ವೈಚಿತ್ರ್ಯ ಇದೆ, ಈ ವೈಚಿತ್ರ್ಯಕ್ಕೆ ಬಿಂಬವೈಚಿತ್ರ್ಯವೇ ಕಾರಣ ಆಗಬೇಕು, ಆದ್ದರಿಂದ ಪರಮಾತ್ಮನಲ್ಲಿ ವೈಚಿತ್ರ್ಯ ಬರಬೇಕಾಗ್ತದೆ, ಭಗವಂತನ ಆನಂದಾದಿಗಳಲ್ಲಿ ವೈಚಿತ್ರ್ಯ ಬರಬೇಕಾಗ್ತದೆ ಎನ್ನುವ ಶಂಕಾ ಪರಿಹಾರ ಸ್ಥಾನ ವಿಶೇಷಾತ್ ಅನ್ನೋ ಸೂತ್ರದಲ್ಲಿ. ಹೀಗೆರಡು ವ್ಯತ್ಯಾಸ, ಶಂಕಾ ಬೇರೆ ಬೇರೆ. ಜೀವರಲ್ಲಿ ಪ್ರತಿಬಿಂಬರಾದ ಜೀವರಲ್ಲಿ ವೈಚಿತ್ರ್ಯ ಯಾಕೆ ಬಂತು ಅನ್ನೋ ಶಂಕಾಕ್ಕೆ ಅದೃಷ್ಟ ಅನೇಮಾತ್ ಸೂತ್ರದಲ್ಲಿ ಉತ್ತರ, ಭಗವಂತನಲ್ಲೇ ವೈಚಿತ್ರ್ಯ ಬರಬೇಕಾಗ್ತದೆ, ಭಗವಂತನ ಆನಂದಾದಿಗಳಲ್ಲಿ ವೈಚಿತ್ರ್ಯ ಬರಬೇಕಾಗ್ತದೆ, ಯಾಕೆ ಪ್ರತಿಬಿಂಬರಾದ ಜೀವರಲ್ಲಿ ವೈಚಿತ್ರ್ಯ ಇದೆ, ಅದನ್ನು ಬೇರೆ ರೀತಿ ಕೂಡಿಸ್ಲಿಕ್ಕೆ ಬರೋದಿಲ್ಲ, ಬೇರೆ ಕಾರಣ ಇಲ್ಲ, ಬಿಂಬನಾದ ಪರಮಾತ್ಮನ ಆನಂದದ ವೈಚಿತ್ರ್ಯವೇ ಕಾರಣ ಅಂತ ಹೇಳಿ ಭಗವಂತನಲ್ಲಿ ವೈಚಿತ್ರ್ಯ ಒಪ್ಪಬೇಕಾಗ್ತದೆ ಎನ್ನುವ ಶಂಕಾಕ್ಕೆ ಉತ್ತರ ಸ್ಥಾನ ವಿಶೇಷ ಅಂತ ಕೊಟ್ಟದ್ದು. ಏನು ಉತ್ತರ ಕೊಟ್ಟರು? ಪ್ರತಿಬಿಂಬಭೂತರಾದ ಜೀವರ ಆನಂದದಲ್ಲಿ ವೈಚಿತ್ರ್ಯ ಇದೆ, ಅದಕ್ಕೆ ಎರಡು ಕಾರಣ, ಬಿಂಬವೈಚಿತ್ರ್ಯವೇ ಕಾರಣ ಆಗಬೇಕಾಗಿಲ್ಲ, ಬೇರೆ ಎರಡು ಕಾರಣ ಇದೆ. ಈಗ ಉದಾಹರಣೆಗೆ ಒಂದು ಕಾರಣ ಏನು ಅಂತಂದರೆ ಸ್ಥಾನದ ಗುಣ, ಅದರಿಂದಾಗಿ ವೈಚಿತ್ರ್ಯ ಬರಬಹುದು, ಅಥವಾ ಬಿಂಬನ ಶಕ್ತಿಯಿಂದಾಗಿಯೂ ವೈಚಿತ್ರ್ಯ ಬರಬಹುದು. ಮೊದಲನೇದಕ್ಕೆ ಉದಾಹರಣೆ ಸೂರ್ಯನ ಪ್ರತಿಬಿಂಬ ಸೂರ್ಯಕಾಂತಮಣಿಯಲ್ಲಿ ಬೀಳ್ತದೆ. ಸೂರ್ಯಕಾಂತ ಮಣಿಯಲ್ಲಿ ಬಿದ್ದಂಥ ಸೂರ್ಯನ ಪ್ರತಿಬಿಂಬ, ಅಲ್ಲಿ ಮೂಡಿದ ಪ್ರತಿಬಿಂಬ ಆ ಮಣಿಯಲ್ಲಿ ಬೆಂಕಿ ಸೃಷ್ಟಿ ಮಾಡ್ತದೆ. ಅದೇ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬೀಳುತ್ತದೆ, ನೀರಿನಲ್ಲಿ ಬೆಂಕಿ ಸೃಷ್ಟಿ ಮಾಡೋದಿಲ್ಲ. ಇಲ್ಲಿ ಸೂರ್ಯನಲ್ಲಿ ಏನಾದರೂ ವೈಚಿತ್ರ್ಯ ಇದೆಯಾ? ಏನೂ ಇಲ್ಲ, ಅದು ಸ್ಥಾನ ವಿಶೇಷ, ಸ್ಥಾನಗುಣದಿಂದ ವೈಚಿತ್ರ್ಯ ಬಂತು. ಸೂರ್ಯಕಾಂತ ಮಣಿಯಲ್ಲಿ ಒಂದು ವಿಶೇಷತೆ, ನೀರಿನಲ್ಲಿ ಒಂದು ವಿಶೇಷತೆ. ಸೂರ್ಯಕಾಂತ ಮಣಿಯಲ್ಲಿ ಪ್ರತಿಬಿಂಬ ಮೂಡಿದಾಗ ಬೆಂಕಿ ಹುಟ್ಟುತ್ತದೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಂದರೆ ಬೆಂಕಿ ಬರಲ್ಲ. ಯಾಕೆ? ಸ್ಥಾನಗುಣದಿಂದಾಗಿ, ಬಿಂಬವೈಚಿತ್ರ್ಯದಿಂದಾಗಿ ಅಲ್ಲ. ಅದರಿಂದ ಪ್ರತಿಬಿಂಬದಲ್ಲಿ ವೈಚಿತ್ರ್ಯ ಬಂದ ಕೂಡಲೇ ಬಿಂಬನಲ್ಲಿ ವೈಚಿತ್ರ್ಯ ಬರಲೇಬೇಕು ಅನ್ನೋ ಶಂಕ ಸರಿಯಲ್ಲ, ಅದಕ್ಕೆ ಉತ್ತರ ಇದು. ಇನ್ನೊಂದು, ಒಬ್ಬನೇ ಸೂರ್ಯ, ಈಗ ನಾವು ಒಂದೇ ಸೂರ್ಯಕಾಂತ ಮಣಿ, ಸೂರ್ಯನ ಪ್ರತಿಬಿಂಬ ಬಿದ್ದರೆ ಬೆಂಕಿ ಬರ್ತದೆ, ನಮ್ಮ ಪ್ರತಿಬಿಂಬ ಬಿದ್ದರೆ ಬೆಂಕಿ ಬರಲ್ಲ, ಯಾಕೆ ಬರಲಿಲ್ಲ? ಇದು ಬಿಂಬದ ವಿಶೇಷ, ಬಿಂಬದ ಶಕ್ತಿ, ಸೂರ್ಯನಲ್ಲಿ ಆ ಶಕ್ತಿ ಇದೆ. ಸೂರ್ಯಕಾಂತ ಮಣಿ ಒಂದೇ, ಅದರಲ್ಲೇ ಸೂರ್ಯನ ಪ್ರತಿಬಿಂಬನೂ ಬೀಳ್ತದೆ, ನಮ್ಮ ಪ್ರತಿಬಿಂಬನೂ ಬೀಳ್ತದೆ. ನಮ್ಮ ಪ್ರತಿಬಿಂಬ ಬಿದ್ದಾಗ ಅದು ಬೆಂಕಿ ಬರೋದಿಲ್ಲ, ಸೂರ್ಯನ ಪ್ರತಿಬಿಂಬ ಬಿದ್ದರೆ ಬೆಂಕಿ ಬರ್ತದೆ. ಇದು ಸ್ಥಾನದ ಗುಣ ಅಲ್ಲ, ಸ್ಥಾನ ಒಂದೇ ಸೂರ್ಯಕಾಂತ ಮಣಿ, ಆದರೆ ಸೂರ್ಯನ ಶಕ್ತಿ ವಿಶೇಷ, ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಅಗ್ನಿ ಜನಕತ್ವ ಶಕ್ತಿ ನಮ್ಮಲ್ಲಿಲ್ಲ, ಸೂರ್ಯನಲ್ಲಿದೆ. ಆದ್ದರಿಂದ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಅಲ್ಲಿ ಬಂತು, ಇದರಿಂದ ಸೂರ್ಯನಲ್ಲಿ ವೈಚಿತ್ರ್ಯ ಇದೆ ಅಂತ ಹೇಳೋದಲ್ಲ. ಹೀಗೆ ಎರಡು ಕಾರಣ, ಒಂದು ಸ್ಥಾನದ ಗುಣದಿಂದಲೂ ವೈಚಿತ್ರ್ಯ ಬರಬಹುದು, ಒಬ್ಬನೇ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿಯೂ ಬೀಳ್ತದೆ, ಸೂರ್ಯಕಾಂತ ಮಣಿಯಲ್ಲಿಯೂ ಬೀಳ್ತದೆ. ನೀರಿನಲ್ಲಿ ಬಿದ್ದಾಗ ಬೆಂಕಿ ಬರೋದಿಲ್ಲ, ಸೂರ್ಯಕಾಂತ ಮಣಿಯಲ್ಲಿ ಬೆಂಕಿ ಬರ್ತದೆ. ಇದು ಸ್ಥಾನಗುಣದಿಂದ, ಅದು ಒಂದೇ ಸ್ಥಾನದಲ್ಲಿ ಸೂರ್ಯಕಾಂತ ಮಣಿಯಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ, ನಮ್ಮ ಪ್ರತಿಬಿಂಬ ಬೀಳ್ತದೆ. ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಬೆಂಕಿ ಬರ್ತದೆ, ನಮ್ಮ ಪ್ರತಿಬಿಂಬ ಬಿದ್ದರೆ ಬೆಂಕಿ ಬರಲ್ಲ. ಯಾಕೆ? ಆ ಬಿಂಬದ ವಿಶೇಷ,
ಬಿಂಬದ ಶಕ್ತಿ ಅದು ಅಷ್ಟೇ ಹೊರತು ಬಿಂಬದಲ್ಲಿ ವೈಚಿತ್ರ್ಯ ಬೇಕಾಗಿಲ್ಲ. ಈ ಉತ್ತರ ಕೊಡಲಿಕ್ಕೋಸ್ಕರವಾಗಿ ಭಕ್ತಿಪಾದದಲ್ಲಿ ಓಂ ಸ್ಥಾನ ವಿಶೇಷಾತ್ ಪ್ರಕಾಶಾಧಿವತ ಓಂ ಅಂತ ಇನ್ನೊಂದು ಸೂತ್ರವನ್ನು ಕೂಡ ವ್ಯಾಸರು ಮಾಡಿದ್ದಾರೆ. ಅದರಿಂದ ಪುನರುಕ್ತಿ ಇಲ್ಲ. ಹೀಗೆ ಸೂತ್ರಗಳ ಮೇಲೆ ಬರುವಂಥ ಅನೇಕ ಪುನರುಕ್ತಿ ಶಂಕಾಗಳಿಗೆ ಉತ್ತರ ಕೊಡ್ತಾರೆ. ಇನ್ನು ಕೆಲವು ಸಲ ಪೂರ್ವಪಕ್ಷವನ್ನು ಬಹಳ ಉನ್ನತವಾಗಿ ಎತ್ತಿ ತೋರಿಸಿ ಅದಕ್ಕೆ ಬಹಳ ಸುಲಭವಾದ ಉತ್ತರ ಕೊಡ್ತಾರೆ. ಒಂದು ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅದರ ಮೇಲೆ ಒಂದು ಪ್ರಶ್ನೆ. ಸೃಷ್ಟಿ ಮಾಡ್ತಾನೆ, ಯಾಕೆ ಸೃಷ್ಟಿ ಮಾಡ್ತಾನೆ? ಪ್ರಯೋಜನ ಉದ್ದೇಶದಿಂದ ಸೃಷ್ಟಿ ಮಾಡ್ತಾನೋ, ಪ್ರಯೋಜನ ಉದ್ದೇಶ ಇಲ್ಲದೆ ಸೃಷ್ಟಿ ಮಾಡ್ತಾನೋ, ಯಾವ ಉತ್ತರನೂ ಕೊಡಲಿಕ್ಕೆ ಆಗೋದಿಲ್ಲ. ಪ್ರಯೋಜನ ಉದ್ದೇಶದಿಂದ ಸೃಷ್ಟಿ ಮಾಡ್ತಾನೆ ಅಂದರೆ ಸೃಷ್ಟಿ ಮಾಡಿದ ಮೇಲೆ ಆ ಪ್ರಯೋಜನ ಸಿಕ್ತವನಿಗೆ, ಅದಕ್ಕೆ ಮುಂಚೆ ಇದ್ದಿಲ್ಲ, ಅಪೂರ್ಣ ಅಂತ. ಅದು ಪ್ರಯೋಜನ ಇಲ್ಲದೇ ಸೃಷ್ಟಿ ಮಾಡ್ತಾನೆ ಅಂತಾದರೆ ಸಣ್ಣ ಕೆಲಸ ಮಾಡಬೇಕಾದರೂ ಕೂಡ ಒಂದು ಪ್ರಯೋಜನ ಇಲ್ಲದೆ ಯಾರೂ ಮಾಡೋಲ್ಲ, ದಡ್ಡರೂ ಮಾಡೋಲ್ಲ. ಬುದ್ಧಿವಂತನಾದ ಪರಮಾತ್ಮ ಇಂಥ ಬ್ರಹ್ಮಾಂಡ ಸೃಷ್ಟಿಯಂಥ ಕೆಲಸವನ್ನು ಏನೋ ಪ್ರಯೋಜನ ಇಲ್ಲದೆ ಮಾಡ್ತಾನೆ ಅಂತಂದರೆ ಅದು ಹೇಳಲಿಕ್ಕೆ ಆಗೋದೇ ಇಲ್ಲ. ಪ್ರಯೋಜನ ಉದ್ದೇಶ ಇಲ್ಲದೆ ಇದ್ದರೆ ಇಂಥ ಕಾರ್ಯದಲ್ಲಿ ಪ್ರವೃತ್ತಿಯೇ ಆಗೋದಿಲ್ಲ. ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರವರ್ತತೆ, ಪ್ರಯೋಜನ ಉದ್ದೇಶ ಇಲ್ಲ ಅಂದರೆ ಪ್ರವೃತ್ತಿ ಆಗೋದಿಲ್ಲ, ಪ್ರಯೋಜನ ಉದ್ದೇಶ ಇದೆ ಅಂದರೆ ಅಪೂರ್ಣ ಆಗ್ತಾನೆ. ಇಂಥ ಪ್ರಶ್ನೆ ಬಂದಾಗ ಅದಕ್ಕೆ ವ್ಯಾಸರು ಉತ್ತರ ಕೊಟ್ಟರು. ಉತ್ತರ ಹೇಳಬಹುದು, ವ್ಯಾಸರಾದರೇ ಶಂಕೆ ಮಾಡ್ಕೋತಾರೆ, ಏನು ಉತ್ತರ ಹೇಳಬಹುದು? ಈಗ ನದಿ ಪ್ರಯೋಜನ ಪ್ರಶ್ನೆ ಎಲ್ಲ ಕಡೆ ಬರೋದಿಲ್ಲ. ನದಿ ಹರಿತದೆ, ಕೆಳಗೆ ಹರಿತದೆ, ನಿಮ್ಮ ಪ್ರದೇಶಕ್ಕೆ ನದಿ ಹರಿತದೆ, ಏನು ಪ್ರಯೋಜನ ಇದೆ ಅದಕ್ಕೆ? ಅಗ್ನಿ ಊರ್ಧ್ವಜ್ವಲನ, ಊರ್ಧ್ವಜ್ವಲನ, ಕಡ್ಡಿ ಕೊರೆದ್ರೆ ಮೇಲ್ಮುಖವಾಗಿಯೇ ಬೆಂಕಿ ಹೋಗ್ತದೆ, ಏನು ಏನು ಪ್ರಯೋಜನ? ನಮಗೆ ಬೇಕಾದದ್ದು ಕೆಳಗೆ, ಅದು ಹರಿಯೋದು ಉರಿಯೋದು ಮಾತ್ರ ಮೇಲಕ್ಕೆ, ಏನು ಪ್ರಯೋಜನ? ಪ್ರಯೋಜನ ಉದ್ದೇಶ ಇಲ್ಲ ಅಲ್ಲಿ. ಪ್ರಯೋಜನ ದೃಷ್ಟಿ ಇಲ್ಲದೇ ನದಿ ನಿಮ್ಮ ಪ್ರದೇಶಕ್ಕೆ ಹರಿತದೆ, ಅಗ್ನಿ ಊರ್ಧ್ವ ದೇಶ ಜ್ವಲನ ಆಗಿದೆ, ಆದ್ದರಿಂದ ಪ್ರಯೋಜನ ದೃಷ್ಟಿ ಬೇಕಾಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಅದರ ಮೇಲೆ ಪ್ರಶ್ನೆ ಬರ್ತದೆ, ಅದು ಜಡ, ಜಡ ಆದ್ದರಿಂದ ಅದಕ್ಕೆ ಪ್ರಯೋಜನ ದೃಷ್ಟಿ ಇರೋದಿಲ್ಲ. ಚೇತನರಿಗೆ ಪ್ರಯೋಜನ ದೃಷ್ಟಿ ಇದ್ದೇ ಇರಬೇಕು. ಬೆಂಕಿ ಜಡ, ಊರ್ಧ್ವಜ್ವಲನ ಯಾಕೆ ಅಂತನೋ ಪ್ರಯೋಜನ ಪ್ರಶ್ನೆ ಮಾಡಬಾರ್ದಲ್ಲಿ, ಜಡ ಆದ್ದರಿಂದ. ಇನ್ನು ನೀರು ನಿಮ್ಮ ಪ್ರದೇಶಕ್ಕೆ ಹರಿತದೆ ಯಾಕೆ ಅಂತ ಕೇಳಬಾರ್ದು, ಅದು ಜಡ. ಇದು ಪರಮಾತ್ಮ ಚೇತನ, ಚೇತನ ಆದ್ದರಿಂದ ಏನು ಪ್ರಯೋಜನ ಉದ್ದೇಶ ಅನ್ನೋ ಪ್ರಶ್ನೆ ಬರ್ತದೆ. ಅದು ಏನು ಹೇಳ್ತೀರಿ ನೀವು? ಪ್ರಯೋಜನ ಉದ್ದೇಶ ಇದೆ ಅಂತ ಹೇಳಿದರೆ ಅದಕ್ಕೆ ಮುಂಚೆ ಆ ಪ್ರಯೋಜನ ಸಿಕ್ಕಿದ್ದಿಲ್ಲ ಅಂತ ಅಪೂರ್ಣತೆ ಬರ್ತದೆ. ಅದಕ್ಕೆ ಒಂದು ಉತ್ತರ ಹೇಳ್ಬೋದು, ಚೇತನರಿಗೂ ಕೂಡ ಪ್ರಯೋಜನ ಉದ್ದೇಶ ಇಲ್ಲದೆ ಪ್ರವೃತ್ತಿ ಕಂಡಿದೆ. ಒಬ್ಬ ಉನ್ಮತ್ತ ಇದ್ದಾನೆ, ಸುಮ್ಮನೆ ಮಾತಾಡ್ಕೋತಾನೆ, ತನ್ನಷ್ಟಕ್ಕೆ ತಾನು ಮಾತಾಡ್ತಾನೆ, ಹಾಡಾಡ್ತಾನೆ, ಕುಣಿತಾನೆ. ಚೇತನ, ಏ ನೀನು ಯಾಕೆ ಕುಣಿದೆಯೋ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅವನು? ಪ್ರಯೋಜನ ಉದ್ದೇಶ ಇಲ್ಲ. ಚೇತನರು ಕೂಡ ಪ್ರಯೋಜನ ದೃಷ್ಟಿ ಇಲ್ಲದೇ ಪ್ರವೃತ್ತಿ ಮಾಡ್ತಾರೆ. ಪರಮಾತ್ಮ ಹಾಗೆ ಮಾಡ್ಬೋದಲ್ಲ. ಇದು ಒಳ್ಳೆ ಕಥೆ ಆಯಿತು. ಪರಮಾತ್ಮನನ್ನು ತೊಗೊಂಡು ಹೋಗಿ ಒಬ್ಬ ಹುಚ್ಚನಿಗೆ ಹೋಲಿಸೋದ, ಅವನು ಉನ್ಮತ್ತ ಆದ್ದರಿಂದ ಪ್ರಯೋಜನ ದೃಷ್ಟಿ ಇಲ್ಲದೇ ಕುಣದ, ಹಾಡಾಡಿದ, ಮಾತಾಡಿಕೊಂಡ ಪರಮಾತ್ಮ ಅಂಥವನ? ಉನ್ಮತ್ತನಿಗೆ ಸಮಾನನಾದ ಪರಮಾತ್ಮನ ಜಿಜ್ಞಾಸೆಗೆ ಇಷ್ಟು ಬ್ರಹ್ಮಸೂತ್ರ, ಈ ವೇದಾಂತ, ಉಪನಿಷತ್ತು, ಇದು ಬೇಕಾ ಒಬ್ಬ ಹುಚ್ಚಿನ ಜಿಜ್ಞಾಸೆಗೆ? ವಿವೇಕಿಯಾದ ಪರಮಾತ್ಮನನ್ನು, ಆ ಪ್ರಾಜ್ಞಾನಾಮಕ ಪರಮಾತ್ಮ ಅಂತಹ ಭಗವಂತನನ್ನು ಆ ಅವಿವೇಕಿಯಾದ ಉನ್ಮತ್ತನಿಗೆ ಹೋಲಿಸಬಾರದು ಅಂತಾಯಿತು. ಸರಿ, ಹಾಗಾದರೆ ಏನು ಹೇಳಬೇಕು ಪ್ರಯೋಜನದಕ್ಕೆ? ದಯೆಯಿಂದ ಪ್ರವೃತ್ತಿ ಮಾಡ್ತಾನೆ. ಪ್ರಯೋಜನ ಉದ್ದೇಶ ಇಲ್ಲ, ಹಾಗಾದರೆ ಯಾಕೆ ಪ್ರವೃತ್ತಿ ಮಾಡಿದೆ ಅಂದರೆ ದಯೆ. ದಯೆಯಿಂದ ಯಾಕೆ ಪ್ರವೃತ್ತಿ ಮಾಡಿ? ದಯೆಯಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಬರ್ತದೆ. ದಯೆಯಿಂದ, ದಯಾಲು ಆದ್ದರಿಂದ ಏನು ಪ್ರಯೋಜನ? ಜನಾನುರಾಗ, ಕೆಲವರು ದಯಾಮಯರಾಗಿ ದಯೆ ತೋರಿಸ್ತಾರೆ, ಜನಾನುರಾಗ ಬರ್ತದೆ, ಅಥವಾ ಹರಿಪ್ರೀತಿ ಆಗ್ತದೆ. ಅವನೇ ಹರಿ, ಅವನಿಗೇನು ಹರಿಪ್ರೀತಿ ಆಗಬೇಕಾಗಿಲ್ಲ. ದಯೆಯಿಂದ ಮಾಡಲಿಕ್ಕೂ ಕೂಡ ಏನಾದರೂ ಒಂದು ಬೇಕೇ. ಅವನು ಜನಾನುರಾಗ ಸಂಪಾದನೆ ಮಾಡಿ ಏನು ಮಾಡಬೇಕು? ಜನಾನುರಾಗ ಪ್ರಭಾವಾಶ್ಚ ಸಂಪದ, ಜನಾನುರಾಗದಿಂದ ಸಂಪತ್ತು ಬರಬೇಕು. ಲಕ್ಷ್ಮೀಪತಿ, ಅವನಿಗೇನು ಜನಾನುರಾಗ ಬೇಕಾಗಿದೆ? ಜನಾನುರಾಗ ಇಲ್ಲ, ಹರಿಪ್ರೀತಿ ಉದ್ದೇಶ ಇಲ್ಲ, ಧರ್ಮ, ಅವನು ಧರ್ಮಾತೀತ, ಅವನು ಅವನಿಗೆ ಕರ್ಮವೇ ಇಲ್ಲ, ಕರ್ಮದ ಲೇಪವೇ ಇಲ್ಲ. ಅಂದಮೇಲೆ ದಯೆಯಿಂದ ಪ್ರವೃತ್ತಿ ಮಾಡ್ತಾನೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಭಗವಂತ ಯಾಕೆ ಸೃಷ್ಟಿ ಮಾಡಿದ ಯಾವ ಉತ್ತರವೂ ಹೇಳಲಿಕ್ಕಾಗೋದು. ದಯೆಯಿಂದ ಅಂತ ಹೇಳಲಿಕ್ಕಾಗಲ್ಲ, ನೀರಿನಂತೆ ಪ್ರಯೋಜನ ದೃಷ್ಟಿ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಹುಚ್ಚನಂತೆ ಪ್ರಯೋಜನ ದೃಷ್ಟಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಹಾಗಾದರೆ ಯಾಕೆ ಪ್ರವೃತ್ತಿ ಮಾಡಿದ ಅನ್ನೋ ಪ್ರಶ್ನೆ ಇಷ್ಟು ಪ್ರಬಲವಾಗಿ ಮಾಡಿ ಕೊನೆಗೆ ಸುಲಭವಾಗಿ ಚಂದ್ರಿಕಾಕಾರರು ಉತ್ತರ ಕೊಡ್ತಾರೆ. ಸ್ವಭಾವ, ಸ್ವಭಾವದ ಮೇಲೆ ಪ್ರಶ್ನೆ ಮಾಡಕೂಡ್ದು, ಸ್ವಭಾವದ ಮೇಲೆ ಪ್ರಶ್ನೆ ಮಾಡಬಾರ್ದು. ಉಪನ್ಯಾಸ ಮಾಡುವವರು ಕೈ ಮಾಡ್ತಾ ಇರ್ತಾರೆ. ಯಾರಾದರೂ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಉಪನ್ಯಾಸ ಮಾಡಿರಿ, ಕೈ ಯಾಕೆ ಮಾಡ್ತೀರಿ ಹಿಂಗೆ ಅಂತ ಕೇಳಿದರೆ ಏನು ಹೇಳಬೇಕು? ಅವರು ಕೈ ಅಲ್ಲಾಡಿಸ್ತಾರೆ, ಕೈ ಮಾಡ್ತಾರೆ. ಸಂಗೀತದವರು ತಲೆ ಅಲ್ಲಾಡಿಸ್ತಾರೆ, ಯಾಕೆ ಅಂತ ಕೇಳಿದರೆ ಇದು ಸ್ವಭಾವ. ಕಣ್ಣು ರೆಪ್ಪೆ ಹಾಕೋದು ತೆಗೆಯೋದು ಮಾಡ್ತೀವಿ, ಯಾಕೆ ಕಣ್ಣು ರೆಪ್ಪೆ ಹಾಕ್ತೀರಿ? ಒಂದ್ಸಲ ಹಾಕ್ತೀರಿ, ಒಂದ್ಸಲ ತೆಗಿತೀರಿ, ಮುಚ್ಚುತ್ತೀರಿ ತೆಗಿತೀರಿ, ಏನು ಪ್ರಯೋಜನ? ಕ್ಷಣ ಕ್ಷಣಕ್ಕೂ ಮುಚ್ಚೋದ್ರಿಂದ ತೆಗೆಯೋದ್ರಿಂದ ಏನು ಪ್ರಯೋಜನ ಅಂತ ಯಾರಾದರೂ ಕೇಳಿದರೆ ನೀ ಕೇಳಿದ್ದಕ್ಕೆ ದಡ್ಡ ಅಂತ ಅವನಿಗೆ ಅನ್ಬೇಕಷ್ಟೇ ಹೊರತು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಯಾರೂ ಕೂಡ. ಸ್ವಾಭಾವಿಕ ನಿಮೇಷಾದ್ಯಾಹ ನಹ್ಯುದ್ದಿಷ್ಟ ಪ್ರಯೋಜನಾಹ ಗಾನ ವ್ಯಾಖ್ಯಾನ ಪೂರ್ವೇಶು ಶಿರೋಹಸ್ತಾದಿ ಚೇಷ್ಟಿತಂ. ಗಾನ ಮಾಡುವಾಗ ವ್ಯಾಖ್ಯಾನ ಮಾಡುವಾಗ ತಲೆ ಕೈ ಅಲ್ಲಾಡಿಸ್ತಾರೆ, ಇದು ಸ್ವಾಭಾವಿಕ. ಕಣ್ರೆಪ್ಪೆ ಹಾಕೋದು ಸ್ವಾಭಾವಿಕ, ಅದಕ್ಕೆಲ್ಲ ಪ್ರಯೋಜನದ ಪ್ರಶ್ನೆನೇ ಮಾಡೋದು ಸರಿಯಲ್ಲ. ಪರಮಾತ್ಮ ನಾವು ಕಣ್ರೆಪ್ಪೆ ಹಾಕಿದರೆ ಎಷ್ಟು ಹೇಗೆ ಮಾಡ್ತೀವೋ ಸ್ವಭಾವ, ಪರಮಾತ್ಮನ ಸೃಷ್ಟಿ ಆ ರೀತಿಯಾದ ಸ್ವಭಾವ ಅಂದರೆ ಅಷ್ಟು ಸುಲಭವಾಗಿ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಪ್ರಯೋಜನ ದೃಷ್ಟಿ ಇಲ್ಲ. ಈ ರೀತಿ ಶಾಸ್ತ್ರಾರ್ಥ ವಿಚಾರ ಚಂದ್ರಿಕಾದಲ್ಲಿ ಹೇಳಿ ಬಹಳ ಲೌಕಿಕ ದೃಷ್ಟಾಂತದಿಂದ ಮನವರಿಕೆ ಆಗುವ ಹಾಗೆ ಉತ್ತರ ಕೊಡುವಂಥ ಅದ್ಭುತ ಶಕ್ತಿ ವ್ಯಾಸರಾಜರದ್ದು. ಒಳ್ಳೆಯ ದೃಷ್ಟಾಂತಗಳನ್ನು ಕೊಡ್ತಾರೆ, ಮನಸ್ಸಿಗೆ ಮುಟ್ಟುವಂಥ ಯುಕ್ತಿಗಳನ್ನು ಕೂಡ ಹೇಳ್ತಾರೆ. ಈ ರೀತಿಯಾದ ಬಹಳ ಜಟಿಲವಲ್ಲದೆ ಚಂದ್ರಿಕಾ ಅಂತಂದರೆ ಬೆಳದಿಂಗಳು, ಕ್ಲೇಶ ಇಲ್ಲ, ಸೂರ್ಯನ ಬೆಳಕಿನ ಹಾಗೆ ಕ್ಲೇಶ ಇಲ್ಲ, ತಾಪ ಇಲ್ಲ, ತಾಪ ಇಲ್ಲದೇನೆ ಬೆಳದಿಂಗಳನ್ನಂತೆ ಮನಸ್ಸಿನಲ್ಲಿ ಪ್ರಕಾಶವನ್ನು ಉಂಟು ಮಾಡುವವರು ವ್ಯಾಸರಾಜ ಸ್ವಾಮಿಗಳು. ಅಂತಹ ವ್ಯಾಸರಾಜರ ಆರಾಧನಾ ನಿಮಿತ್ತವಾಗಿ ಅವರನ್ನು ಸ್ವಲ್ಪ ಹೊತ್ತು ಸ್ಮರಣೆ ಮಾಡಿದ್ದೇವೆ. ಈ ಆತ್ಮಾಶ್ರಮದ ಬಂಧುಗಳು ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ. ವ್ಯಾಸರಾಜರ ಅನುಗ್ರಹ ಅವರಿಗೆ, ಶ್ರೋತೃಗಳಿಗೆಲ್ಲರೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾಲ್ಕು ಮಾತು ಮುಕ್ತಾಯ ಮಾಡ್ತಾರೆ.